ಇಲ್ಲ ನಾನು ಹುಟ್ಟಿದ ನಮ್ಮ ತಂದೆದಾಗಿ ಮಗನಾಗಿ ಹುಟ್ಟಿದೆ, ಬಟ್ ಬೆಳೆದೆ ಬೆಳೆದ ಅವರ ಅಭಿಮಾನಿ ಆಗಿ ಬೆಳೆದಿದ್ದೀನಿ ನಾನು 9th. ಬಾಸ್ ನನ್ನ ಸಿನಿಮಾಕ್ಕೆ ಬಹುಶಃ ಒಬ್ಬ ಹೊಸ ನಟರಿಗೆ ಸಪೋರ್ಟ್ ಮಾಡಿ, ಯಾರು ಸಪೋರ್ಟ್ ಮಾಡೋದು ದೊಡ್ಡ ದೊಡ್ಡ ಹಿರಿಯರುಗಳು, ಅವ್ರು ನನ್ನನ್ನು ಗುರುತಿಸಿ ಇವನ್ ನನ್ನ ಸಿನಿಮಾ ಟ್ವೀಟ್ ಮಾಡಿದರು, ಪರ್ಸ್ನಲ್ಲಾಗಿ ನನಗೆ ಬರ್ಡೇಗೆ ವಿಶ್ ಮಾಡಿದ್ರು. ಆ್ಯಂಡ್ ಇಲ್ಲಿವರೆಗೂ ತುಂಬ ಟಚ್ಚಲ್ಲಿದ್ದಾರೆ, ಮೆಸೇಜ್ ಟು ಮೆಸೇಜ್ ಮಾಡಿ ಮಾತಾಡ್ತೀವಿ, ಕೇಳ್ತೀನಿ ಸಜೆಷನ್ ಕೇಳಿ, ಎಲ್ಲ ಎಷ್ಟೇ ಕಷ್ಟದಲ್ಲಿ ಕೈ ಬಿಟ್ಟಿಲ್ಲ. ಬಾಸು ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ, ನಾನೇನು ಕೊಟ್ಟಿದ್ದೆ ಅಂತ ಕುಂತಾಗ ಒಂದು ಯೋಚನೆ ಮಾಡ್ದೆ. ಇಲ್ಲ, ಅವ್ರ ಲೈಫಲ್ಲಿ ಒಂದು ಡಿಫ್ರೆಂಟಾಗಿ ಗಿಫ್ಟ್ ಇರಬೇಕು. ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವರಿಗೆ ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಾರೆ, ಅದು ಇರುತ್ತೆ ಹೋಗುತ್ತೆ, ಬಟ್ ಕೆಲವೊಂದು ಲೈಫಲ್ಲಿ ಉಳಿಯುತ್ತೆ. ನಂದು ಒಂದು ಉಳಿಬೇಕಂತ ಯೋಚನೆ ಮಾಡಿದಾಗ ಎಸ್ಸಿದ 50th ಬರ್ಡೇ, ಒಂದು ಏನಾದ್ರು ಗಿಫ್ಟ್ ಕೊಡೋಣ ಅಂದ್ಕೊಂಡು 5 kilometers ಸೈಕಲ್ ಹತ್ರ. ಹೇಗೆ ಜರ್ನಿ, ಎಷ್ಟು ದಿನ ಬಂದ್ರಿ? ಈಗ ಮೆಸೇಜ್ ಮಾಡಿದೆ ಅಂದ್ರೆ ಬೈತಾರೆ ಅನ್ಕೊಂಡಿದ್ದೆ ನಾನು, ಮೆಸೇಜ್ ಮಾಡ್ಬಿಟ್ರೆ ಹೇಳಿದ್ರೆ ಬೈತಾರೆ, ಅದಕ್ಕೆ ರಿಪ್ಲೈ ಮಾಡಿಲ್ಲ ಅವ್ರು. ಆಕ್ಚುಲಿ ಮಿಕ್ಕಿತ್ತೆಲ್ಲ ರಿಪ್ಲೈ ಮಾಡ್ತಾರೆ, ಬಟ್ ಅದಕ್ಕೆ ರಿಪ್ಲೈ ಮಾಡಿಲ್ಲ. ಈಗ ಹೋಗಿ ವಿಶ್ ಮಾಡಬೇಕು. ಹುಬ್ಬಳ್ಳಿಯಿಂದ ಜರ್ನಿ ಸ್ಟಾರ್ಟ್ ಮಾಡಿದೆ, ಟೋಟಲ್ 504 5-4 kilometers ಆಗಿದೆ. 7 days ಬಂದಿದ್ದೀನಿ. ಫಸ್ಟ್ ಡೇ ಹರಿಹರ, ಸೆಕೆಂಡ್ ಡೇ ಯಾವುದು ದುರ್ಗಲ್ಲ ದುರ್ಗ, ಆಮೇಲೆ ಶಿರಾ, ತುಮಕೂರು, ನೆಲಮಂಗ್ಲ, ದಬಾಸ್ಬೆಟ್, ಬೆಂಗಳೂರು. ಓಕೆ, ಅವ್ರನ್ನು ಕೇಳಿದ್ವಿ, ಅವ್ರನ್ನ ಪ್ರಶ್ನೆ ಮಾಡಿದ್ವಿ. ಅವಾಗ ಅವರೊಂದು ಅಂಜನ್ ತುಂಬ ಸ್ಮಾರ್ಟ್ ಅಂತ ಒಂದು ಜಸ್ಟ್ ಕಮೆಂಟ್ ಮಾಡಿದ್ರು, ಹೇಗೆ ಬ್ಲೆಸ್ ಅವ್ರ ಬ್ಲೆಸ್ಸಿಂಗ್ಸ್ ಅವ್ರ ಜೊತೆ ಇದರಿಂದ ತುಂಬ ಖುಷಿ ಆಗುತ್ತೆ. ಐ ಹೋಪ್ ಅವ್ರ ಜೊತೆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ, ನಾನು ಹುಟ್ಟಿದ ನಮ್ಮ ತಂದೆದಾಗಿ ಮಗನಾಗಿ ಹುಟ್ಟಿದೆ, ಬಟ್ ಬೆಳೆದೇ ಬೆಳೆದ ಅವ್ರ ಅಭಿಮಾನಿಯಾಗಿ ಬೆಳೆದಿದ್ದೀನಿ ನಾನು 9th. ಬಾಸ್ ನನ್ನ ಸಿನಿಮಾಕ್ಕೆ ಬಹುಶಃ ಒಬ್ಬ ಹೊಸ ನಟರಿಗೆ ಸಪೋರ್ಟ್ ಮಾಡಿ, ಯಾರು ಸಪೋರ್ಟ್ ಮಾಡೋದು ದೊಡ್ಡ ದೊಡ್ಡ ಹಿರಿಯರುಗಳು, ಅವ್ರು ನನ್ನನ್ನು ಗುರುತಿಸಿ ಇವನ್ ನನ್ನ ಸಿನಿಮಾ ಟ್ವೀಟ್ ಮಾಡಿದರು, ಪರ್ಸ್ನಲ್ಲಾಗಿ ನನಗೆ ಬರ್ಡೇಗೆ ವಿಶ್ ಮಾಡಿದ್ರು. ಆ್ಯಂಡ್ ಇಲ್ಲಿವರೆಗೂ ತುಂಬ ಟಚ್ಚಲ್ಲಿದ್ದಾರೆ, ಮೆಸೇಜ್ ಟು ಮೆಸೇಜ್ ಮಾಡಿ ಮಾತಾಡ್ತೀವಿ, ಕೇಳ್ತೀನಿ ಸಜೆಷನ್ ಕೇಳಿ, ಎಲ್ಲ ಎಷ್ಟೇ ಕಷ್ಟದಲ್ಲಿ ಕೈ ಬಿಟ್ಟಿಲ್ಲ. ಬಾಸು ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ, ನಾನೇನು ಕೊಟ್ಟಿದ್ದೆ ಅಂತ ಕುಂತಾಗ ಒಂದು ಯೋಚನೆ ಮಾಡಿದೆ. ಇಲ್ಲ, ಅವ್ರ ಲೈಫಲ್ಲಿ ಒಂದು ಡಿಫ್ರೆಂಟಾಗಿ ಗಿಫ್ಟ್ ಇರಬೇಕು. ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವರಿಗೆ ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಾರೆ, ಅದು ಇರುತ್ತೆ ಹೋಗುತ್ತೆ, ಬಟ್ ಕೆಲವೊಂದು ಲೈಫಲ್ಲಿ ಉಳಿಯುತ್ತೆ. ನಂದು ಒಂದು ಉಳಿಬೇಕಂತ ಯೋಚನೆ ಮಾಡಿದಾಗ ಎಸ್ಸಿದ 50th ಬರ್ಡೇ, ಒಂದು ಏನಾದ್ರು ಗಿಫ್ಟ್ ಕೊಡೋಣ ಅಂದ್ಕೊಂಡು 5 kilometers ಸೈಕಲ್ ಹತ್ರ. ಹೇಗೆ ಜರ್ನಿ, ಎಷ್ಟು ದಿನ ಬಂದ್ರಿ? 7 days. ಅವ್ರಿಗೆ ವಿಶ್ ಮಾಡಿದ್ರ, ಮಾತಾಡಿದ್ರ, ತಿಳಿಸಿದ್ರ? ಈಗ ಮೆಸೇಜ್ ಮಾಡಿದೆ ಅಂದ್ರೆ ಬೈತಾರೆ ಅನ್ಕೊಂಡಿದ್ದೆ ನಾನು, ಮೆಸೇಜ್ ಮಾಡಿಬಿಟ್ರೆ ಹೇಳಿದ್ರೆ ಬೈತಾರೆ, ಅದಕ್ಕೆ ರಿಪ್ಲೈ ಮಾಡಿಲ್ಲ ಅವ್ರು. ಆ್ಯಕ್ಚುಲಿ ಮಿಕ್ಕಿತ್ತೆಲ್ಲ ರಿಪ್ಲೈ ಮಾಡ್ತಾರೆ, ಬಟ್ ಅದಕ್ಕೆ ರಿಪ್ಲೈ ಮಾಡಿಲ್ಲ. ಈಗ ಹೋಗಿ ವಿಶ್ ಮಾಡಬೇಕು. ಹುಬ್ಬಳ್ಳಿಯಿಂದ ಜರ್ನಿ ಸ್ಟಾರ್ಟ್ ಮಾಡಿದೆ, ಟೋಟಲ್ 504 5-4 kilometers ಆಗಿದೆ. 7 days ಬಂದಿದ್ದೀನಿ. ಫಸ್ಟ್ ಡೇ ಹರಿಹರ, ಸೆಕೆಂಡ್ ಡೇ ಯಾವುದು ದುರ್ಗಲ್ಲ ದುರ್ಗ, ಆಮೇಲೆ ಶಿರಾ, ತುಮಕೂರು, ನೆಲಮಂಗ್ಲ, ದಬಾಸ್ಬೆಟ್, ಬೆಂಗಳೂರು. ಓಕೆ, ಅವ್ರನ್ನೂ ಕೇಳಿದ್ವಿ, ಅವ್ರನ್ನ ಪ್ರಶ್ನೆ ಮಾಡಿದ್ವಿ. ಅವಾಗ ಅವರೊಂದು ಅಂಜನ್ ತುಂಬ ಸ್ಮಾರ್ಟ್ ಅಂತ ಒಂದು ಜಸ್ಟ್ ಕಮೆಂಟ್ ಮಾಡಿದ್ರು, ಹೇಗೆ ಬ್ಲೆಸ್ ಅವ್ರ ಬ್ಲೆಸ್ಸಿಂಗ್ಸ್ ಅವ್ರ ಜೊತೆ ಇದರಿಂದ ತುಂಬ ಖುಷಿ ಆಗುತ್ತೆ. ಐ ಹೋಪ್ ಅವ್ರ ಜೊತೆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ.